ಹೆಬ್ಬಾರವರು ಮತ್ತೆ ನಿನ್ನೆ ನೀವು ಹೇಳಿಕೆ ಕೊಟ್ಟಿದ್ದಕ್ಕೆ ತಿರುಗೇಟು ಕೊಟ್ಟೆ. ನಾನು ಹೆಬ್ಬಾಳವರು ದುಡ್ಡು ತಗೊಂಡು ಬಂದಿಲ್ಲ, ಉಪಸ್ಥಿತಿ ಅವರು ಹಾಜರಾಗಿಲ್ಲ ಅಂತ ಹೇಳಿಲ್ಲ. ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು 50-50 ಕೋಟಿ ರೂಪಾಯಿನ ಕಾಂಗ್ರೆಸ್ನವರಿಗೆ ಆಫರ್ ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು ಅಂತ ಹೇಳಿದ್ದಕ್ಕೋಸ್ಕರ ನಮಗೆಷ್ಟು ಆಫರ್ ಮಾಡಿದ್ದಾರೆ. ಹಾಗಾದ್ರೆ ಅವರಿಬ್ಬರು ಬಂದಿಲ್ಲಲ್ಲ, ಅವ್ರಿಗೆಷ್ಟು ಆಫರ್ ಮಾಡಿರ್ಬೋದು? 100 ಕೋಟಿ ಆಫರ್ ಮಾಡಿದ್ದಾರಾ? ಈ ರೀತಿ ಹೇಳಿದೆ ವಿನಃ ಹೆಬ್ಬಾಳವರು ದುಡ್ಡೇ ತೊಗೊಂಡ್ಬಿಟ್ಟಿದ್ದಾರೆ, ಅದೇ ರೀತಿ ಎಸ್ ಟಿ ಸೋಮಶೇಖರ್ ದುಡ್ಡು ತೊಗೊಂಡ್ಬಿಟ್ಟಿದ್ದಾರೆ ಅಂತ ನಾನು ಹೇಳಿಲ್ಲ. ನಮ್ಮ ಕಾಂಗ್ರೆಸ್ ಬಿ ಜೆ ಪಿ ಶಾಸಕರಿಗೆ ಈ ರೀತಿ 50-50 ಕೋಟಿ ರೂಪಾಯಿನಷ್ಟು ನಮ್ಮ ಬಿ ಜೆ ಪಿ ನಾಯಕರುಗಳು ಕಾಂಗ್ರೆಸ್ನವ್ರಿಗೆ ಆಫರ್ ಮಾಡಿದ್ದಾರೆ ಅಂತ ಹೇಳಿದಾಗ ನಾನು ಅವರಿಬ್ಬರಿಗೆ ಜ್ವಲಂತ ಸಾಕ್ಷಿ. ಇಬ್ಬರು ಕೂಡ ಬಿ ಜೆ ಪಿ ಬಿಟ್ಟು ವಿರುದ್ಧವಾಗಿ ವೋಟ್ ಮಾಡಿದಿರ್ಬೇಕಾದ್ರೆ ಎಷ್ಟೆಷ್ಟು ಅವ್ರಿಗೆ ಕೊಟ್ಟಿರ್ಬೋದು ಅಂತ ಹೇಳಿದ್ವಿ. ನಾ ಹೆಬ್ಬಾರ್ ತೊಗೊಂಡೇ ಬಿಟ್ಟಿದ್ದಾರೆ ಅಂತ ನಾನು ಹೇಳಿಲ್ಲ. ಹಂಗಾಗಿ ಕಳ್ಳನ ಮನಸ್ಸು ಹುಳ್ಳುಳಿಗೆ ಅಂತಾರೆ ನೋಡ್ರಿ. ಹಂಗೆ ಇದು ಪ್ರಶ್ನೆ. ಅದಕ್ಕೆ ಅವ್ರು ಹೇಳಿರೋದು ಏನು ಅಂದ್ರೆ ಸರ್, ಈಶ್ವರಪ್ಪನವರಿಗೆ ರಾಜೀನಾಮೆ ಕೊಡೋ ಪರಿಸ್ಥಿತಿ ಏನಕ್ಕೆ ಬಂತು ಅಂತೇಳಿ ನಾಡಿನ ಜನತೆಗೆ ಗೊತ್ತಿದೆ. ನಾಡಿನ ಜನಕ್ಕೆ ಅದು ಗೊತ್ತಿದೆ. ಈಶ್ವರಪ್ಪ ನಿಷ್ಕಳಂಕ, ಯಾವುದೇ ಸಮಸ್ಯೆ ಇಲ್ಲದೇನೆ ಅವರು ಕ್ಲೀನ್ ಚಿಟ್ ತೊಗೊಂಡ್ಬಂದಿದ್ದಾರೆ, ಅದು ರಾಜ್ಯ ಜನಕ್ಕೆ ಗೊತ್ತಿದೆ.